ಸಖತ್ ಬೆಂಗಳೂರು ವ್ಲಾಗ್ಸ್ಗೆ ಆತ್ಮೀಯವಾದ ಸ್ವಾಗತ. ಬಿಸಿಲಲ್ಲಿ ಸುತ್ತಿ ಸುತ್ತಿ ತುಂಬಾನೇ ಸಾಕಾಗಿತ್ತು. ಸೊ ನಾವು ಡಿಸೈಡ್ ಮಾಡಿದ್ವಿ ಐಸ್ ಕ್ರೀಮ್ ತಿನ್ಬೇಡ ಅಂತ. ಸೊ ವಿದ್ಯಾರಣ್ಯಪುರದಲ್ಲಿ ಹೊಸದಾಗೆ ಒಂದು ಐಸ್ ಕ್ರೀಮ್ ಶಾಪ್ ಓಪನ್ ಆಗಿದೆ, ಫ್ರೋಜನ್ ಬೇರ್ ಅಂತ. ಇಲ್ಲಿ ಎಕ್ಸ್ಕ್ಲೂಸಿವ್ ಐಸ್ ಕ್ರೀಮ್ಸ್, ಮೋಮೋಸ್, ಸ್ನಾಕ್ಸ್, ಸ್ಯಾಂಡ್ವಿಚಸ್, ಸಮೋಸಾ ಎಲ್ಲ ಒಂದೇ ಜಾಗದಲ್ಲಿ ಸಿಗುತ್ತೆ. ಖಂಡಿತ ತುಂಬಾನೇ ಚೆನ್ನಾಗಿದೆ. ಹೈಜೀನಿಕ್ ಕೂಡ ತುಂಬಾನೇ ಮೇಂಟೈನ್ ಮಾಡಿದ್ದಾರೆ ಹೈಜೀನ್. ಸೊ ಎಲ್ಲರೂ ಒಮ್ಮೆ ಖಂಡಿತ ವಿಸಿಟ್ ಮಾಡಿ ಅಂತ ಕೇಳ್ತೀವಿ. ಸೊ ಐಸ್ ಕ್ರೀಮ್ ತಿಂದು ಹೇಗಿದೆ ಅಂತ ಹೇಳೋಣ ಸಿಂಧು. ಖಂಡಿತ. ಸಿಂಧು ಏನ್ ತಿಂತಾ ಇದೀಯಾ? ಲೈಫ್ ಫುಲ್ ಗಡ್ಬಡ್ ಆಗೋಗ್ತಾ. ಸೊ ಯು ಆರ್ ಹ್ಯಾವಿಂಗ್ ಗಡ್ಬಡ್ ಇನ್ ಐಸ್ ಕ್ರೀಮ್, ಫ್ರೋಜನ್ ಐಸ್ ಕ್ರೀಮ್ ಸ್ಟೋರ್ ಓಪನ್ ಆಗಿದೆ. ಓಕೆ, ವಿದ್ಯಾರಣ್ಯಪುರ ಅಂತ, ವಿದ್ಯಾರಣ್ಯಪುರದಲ್ಲಿ. ಸೊ ಇಲ್ಲಿ ಎಲ್ಲ ತರ ಸ್ನಾಕ್ಸ್, ಮೋಮೋಸ್, ಆಮೇಲೆ ಎಕ್ಸ್ಕ್ಲೂಸಿವ್ ಐಸ್ ಕ್ರೀಮ್ ಸಿಗುತ್ತೆ. ಓಕೆ ನೋಡಿ, ಈಗ ಗಡ್ಬಡ್ ಮಾಡಿದ್ದಾರೆ. ಸೊ ಬಾ ಮತ್ತೆ ಟ್ರೈ ಮಾಡ್ಬೇಡ. ಹಾಗಿದ್ರೆ ಹೇಗಿದೆ ಅಂತ ಹೇಳ್ತೀಯ ಸಿಂಧು, ಗಡ್ಬಡ್ ಹೇಗಿದೆ ಅಂತ ಹೇಳಿ. ಸಖತ್ ಬಿಸಿಲಲ್ಲಿ ಬಂದಿದೀವಿ ನಾವು, ಹಣ್ಣಿಗಿರೋ ಐಸ್ ಕ್ರೀಮ್ ತಿಂತಾ ಇದೀನಿ. ಟೂಟಿ ಫ್ರೂಟಿ ಇದೆ ಮೇಲೆ. ಸೊ ಟೇಸ್ಟ್ ಹೇಗಿದೆ ಅಮ್ಮ? ತುಂಬಾ ಚೆನ್ನಾಗಿದೆ ನೋಡಿ. ಟೂಟಿ ಫ್ರೂಟಿ ಹಾಕಿದ್ದಾರೆ, ಫ್ರೂಟ್ಸ್ ಇದೆ ಕೆಳಗಡೆ. ಓಕೆ, ಆಮೇಲೆ ಲೇಯರ್ಸ್ ಆಫ್ ಐಸ್ ಕ್ರೀಮ್ ಹಾಕಿದ್ದಾರೆ. ಸೊ ಇಲ್ಲಿ ವೆನಿಲಾ ಐಸ್ ಕ್ರೀಮ್ ಇದೆ. ಸೊ ನೀನ್ ಏನೇನ್ ಫ್ಲೇವರ್ ಕೇಳಿದ್ಯಾ ಎಲ್ಲ ಹಾಕೊಟ್ಟಿದ್ದಾರೆ. ಐಸ್ ಕ್ರೀಮ್ ಇದೆ, ಡ್ರೈ ಫ್ರೂಟ್ ಇದೆ, ಮ್ಯಾಂಗೋ ಇದೆ, ಮತ್ತೆ ಕೆಳಗಡೆ ಆಪಲ್ ಇದೆ, ಆಮೇಲೆ ಪಿಸ್ತಾ ಹಾಕಿದ್ದಾರೆ. ಬ್ಯಾಟಿಂಗ್ ಮಾಡ್ ಸಕ್ಕದಾಗ. ಸೊ ಏನ್ ರಿವ್ಯೂ ಅಂದ್ರೆ ರೇಟಿಂಗ್? ನಾನು 9/10 ಕೊಡಕ್ ಇಷ್ಟಪಡ್ತೀನಿ ಇದಕ್ಕೆ. ಆಂಬಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ, 8/10 ಕೊಡ್ಬೋದು. ಮತ್ತೆ ಹಾಸ್ಪಿಟಾಲಿಟಿ ಹಾಗೂ ಪ್ರಿಪರೇಷನ್ ಕೂಡ ನಾನು 9 ಕೊಡಕ್ ಇಷ್ಟಪಡ್ತೀನಿ.